ಸರ್, ಈಗ ನಮ್ಮ ಸ್ನೇಹಿತರು ಒಬ್ಬರದು ಕೊಲೆಸ್ಟ್ರಾಲು ಚೆಕ್ ಮಾಡಿಸಿದಾಗ ಅವ್ರಿಗೊಂದು 1230ವರೆಗೂ ದಾಟಿದೆ, ಪೀಕ್ ಲೆವೆಲ್ ಹೋಗಿದೆ. ನಿಮ್ಮದು ಬ್ಲಡ್ ಏನಿದೆ, ಬ್ಲಡ್ ಫುಲ್ಲು ಆಯಿಲ್ ಥರ, ಅದು ವಾಟರ್ ಥರ ಇರಬೇಕು, ಆಯಿಲ್ ಥರ ಗಟ್ಟಿ ಆಗಿಬಿಟ್ಟಿದೆ. ಎನಿ ಟೈಮ್ ನಿಮ್ಗೆ ಕೊಲೆಸ್ಟ್ರಾಲ್ ಆಗಬಹುದು, ಕೊಲೆಸ್ಟ್ರಾಲಿಂದ ಎನಿ ಟೈಮ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ತೈ ಇದು ಏನು ಸ್ಟ್ರೋಕ್ ಆಗ್ಬೋದು ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಇಷ್ಟು ಹೇಳೋದು, ಡಾಕ್ಟರ್ BM ಹೆಗ್ಡೆ ಸರ್ ಕ್ಲಿಯರ್ ಆಗಿ ಹೇಳಿದ್ರೆ, ಆಹಾರ ಫಸ್ಟ್ ಆಫ್ ಆಲ್ ಒಂದು ವಾರ ಫಾಸ್ಟಿಂಗ್ ಮಾಡಿಬಿಡ್ಲಿ. ಒಂದು ವಾರ ಫಾಸ್ಟಿಂಗ್ ಅಂತಲ್ಲ, ಏನು ಬೇಯಿಸಿದ್ದು ಏನು ತಿನ್ನೋದು ಬೇಡ. ಏನು ವೆಜಿಟೇಬಲ್ಸು ಅಂದರೆ ಸಲಾಡ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಶಕ್ತಿ ಬರಬೇಕಂದ್ರೆ ಕೊಬ್ಬರಿ, ಡೇಟ್ಸು ತಗೊಳ್ಳಿ. ಒಂದು ತಿಂಗಳಿಗೆ ಒಂದು ವಾರಕ್ಕೇ ಚೇಂಜ್ ಆಗಿಬಿಡ್ತದೆ. ಅದ್ರ ಜೊತೆಯಲ್ಲಿ ನಾನು ಹೇಳಿದ್ದು ಹಸಿ ತರಕಾರಿ ಜ್ಯೂಸ್ 2 ಸರಿ, ಅಗಸೆ ಮಜ್ಜಿಗೆ 2 ಸರಿ, ಆಮೇಲೆ ಇದು ಬಾಳೆದಿನ ರಸ 2 ಸರಿ. ಊಟದಲ್ಲಿ ಬಡವ್ರ ಮನೆ ಊಟ ಇದ್ದಂಗೆ ಇರಬೇಕು. ಅದು ಆಟೋಮೆಟಿಕ್ಲಿ ಏನು ಅಂದರೆ, ಕೊಲೆಸ್ಟ್ರಾಲ್ ಬರೋದಕ್ಕೆ ಕಾರಣ ಏನು ಅಂತಂದರೆ, ಕೊಲೆಸ್ಟ್ರಾಲ್ ಅಂಶನ ನಾರ್ಮಲ್ ಮಾಡುವಂಥ ಕೆಲವು ಆರ್ಗನ್ಸು, ಕೆಲವು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ನಮ್ಗೆ ಗೊತ್ತಿಲ್ಲ. ಅದು ಡಿಸ್ಫಂಕ್ಷನ್ ಆಗಿದೆ ಈ ನನ್ನ ಆಹಾರದಲ್ಲಿ. ಆಟೋಮೆಟಿಕ್ಲಿ ಅದನ್ನು ನರಿಶ್ ಮಾಡೋದ್ರಿಂದ ಒಂದು ತಿಂಗಳಿಗೆ ನೀವು ನೋಡ್ರಿ ಅವ್ರದ್ದು. ನೆಕ್ಸ್ಟ್ ನನ್ನ ಎಪಿಸೋಡಲ್ಲಿ ನಿಮ್ಗೆ ಕೇಳ್ರಿ, ಅಷ್ಟೇ ನಾನೇನು ಜಸ್ಟ್ ಹೇಳ್ಬೇಕು. ಬಟ್ ಆನೆಸ್ಟ್ ಇರಬೇಕು. ಓಕೆ ಸರ್, ನಾನೇನು ಫುಡ್ ಡಿಫೈನ್ ಮಾಡಿದ್ದೀನಿ ಅದನ್ನು ಅವ್ರು ತೊಗೊಳ್ಬೇಕು. ಓಕೆ ಸರ್, ಈಗ ಯಂಗ್ಸ್ಟರ್ಸ್ಗಳಲ್ಲೂ ಜಾಸ್ತಿ ಬರೋದಕ್ಕೆ ಈಗ ನೀವು ಹೇಳೋದು ತುಂಬ ಯಂಗ್ಸ್ಟರ್ಸ್ಗಳು ಬರ್ತಾರೆ ಅಂತ, ಅದಕ್ಕೇನು ಸರ್ ಇದೇ ಫುಡ್ಡು ಲೈಫ್ ಸ್ಟೈಲ್? ನಾನು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಮೋಸ್ಟ್ ಇಂಪಾರ್ಟ್, ಜಂಕ್ ಫುಡ್ಸ್ ತಿನ್ನಬಾರ್ದು. ಹೆಚ್ಚಾಗಿ ಜಂಕ್ ಫುಡ್ಸ್ ಅಂತೆ ಸ್ಟ್ರೀಟಲ್ಲಿ ಫ್ರೈಡ್ ಐಟಮ್ಸ್ ತಿಂತಾರೆ, ಚೀಪಾಗಿ ಸಿಗ್ತದೆ ಅಂತ. ಅದರಲ್ಲಿ ಯಾವ ಎಷ್ಟು ದಿನ ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ, ಆಮೇಲೆ ಎಷ್ಟು ಸರಿ ಅದನ್ನು, ಜನರಲಿ ಆಯಿಲನ್ನು 4 ಸರಿ ಅಷ್ಟೇ ದಿನ ಫ್ರೈ ಮಾಡಬೇಕು, 5ನೇ ಸರಿ ಮಾಡಿದ್ರೆ ಅದು ಕೆಟ್ಟೋಗ್ತದೆ ಅಂತ ಸೈಂಟಿಫಿಕಲಿ ಇದು ಮಾಡಿದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಸ್ಟ್ರೀಟ್ ಫುಡ್ಸ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಮನೆ ಊಟ ಚೆನ್ನಾಗಿ ಮಾಡ್ತಂದ್ರೆ ಯಾವ ರೋಗಗಳು ಬರೋದಿಲ್ಲ. ನಾವೆಲ್ಲದನ್ನ ಬಾಯಿ ರುಚಿಗೆ ಇದು ಆಚೆ ಹೋಗಿ ಎಂಜಾಯ್ ಮಾಡ್ತೀವಿ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಮೇಯ್ನ್ ಈ ಬ್ಲಡ್ ಕೆಡೋದೇ ಇದಕ್ಕೆ ಮೇಯ್ನ್ ಕಾರಣ ಸ್ಟ್ರೋಕ್ ಸರ್? ಹಂಗಲ್ಲ, ನಮ್ಮ ಆರ್ಗನ್ ಅಲ್ಲಿ ಮೋರ್ ದ್ಯಾನ್ 80 ಆರ್ಗನ್ಸ್ ಇದೆ. ಆ 80 ಆರ್ಗನ್ಸ್ ಅಲ್ಲಿ ಯಾವುದೋ ಡಿಸ್ಫಂಕ್ಷನ್ ಆಯ್ತು ಅಂದ್ರೆ ಅದರ ಹಾರ್ಮೋನ್ಸ್ ಸಿಗಲ್ಲ, ಅದರಿಂದ ಆಗ್ಬೋದು. ಕೆದರೆಲ್ಲ ಲೈಫ್ ಅಲ್ಲಿ ಸಿಗರೇಟ್ ಕುಡಿರಲ್ಲ, ಲೈಫ್ ಅಲ್ಲಿ ಆಲ್ಕೋಹಾಲ್ ತಗೊಂಡ್ರಲ್ಲ, ಲೈಫ್ ಅಲ್ಲಿ ಏನೋ ಮಾಡಿರಲ್ಲ, ಅದ್ರ ಲಿವರ್ ಸಿರೋಸಿಸ್ ಇರುತ್ತೆ, ಕ್ಯಾನ್ಸರ್ ಬರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಆರ್ಗನ್ಸ್ ನಲ್ಲಿ ಡಿಸ್ಫಂಕ್ಷನ್ಸ್ ಆಗ್ಬೇಕಂದ್ರೆ ಕಾರಣ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳ ಪ್ರಾಬ್ಲಮ್. ಅವಕ್ಕೇನೋ ಆಂಟಿಬಯೋಟಿಕ್ ಇಂದನೋ ಯಾವುದೋ ಇದರಿಂದನೋ ಕೆಲಸ ಮಾಡಲ್ಲ. ಅವು ಕೆಲಸ ಮಾಡಿದಾಗ ಅದರದ್ದು ನ್ಯೂಟ್ರಿಯೆಂಟ್ಸ್ ಸಪ್ರೇಟ್ ಆಗಲ್ಲ, ಎನ್ಸೈಮ್ಸ್ ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸರ್, ಈಗ ಹೇಳಿದ್ರ ಜನರಿಗೆ ಒಂದು ನಂಬಿಕೆ ಅಂತ ಬರಬೇಕು ಅಂದ್ರೆ, ಈಗ ನೀವು ಇಷ್ಟೊಂದೆಲ್ಲ ಪೇಷಂಟ್ಗಳೆಲ್ಲ ಹೇಳಿದ್ರ, ಅವ್ರು ಏನಾದ್ರು ಇದ್ರ ಬಗ್ಗೆ ಮಾತಾಡಿದಾರಾ ಸರ್? ಹಾ, ಸುಮಾರು ಪೇಷಂಟ್ಸ್ ಇದ್ದಾರೆ. ಅದನ್ನ ಇದು ಒಂದು ಟೆಸ್ಟ್ ಮನಿ ತೋರಿಸಿ ನಿಮ್ಗೆ ಆ ನ್ಯಾಚುರಲ್ ಗೊತ್ತಾಗುತ್ತೆ ಅವ್ರ ಭಾವನೆಗಳು, ಅವ್ರು ಏನು ಅನ್ನೋದು. ಯಾವಾಗಲೂ ಅಷ್ಟೇನೆ, ಸೀಯಿಂಗ್ ಬೈ ಬಿಲೀವಿಂಗ್. ಸೊ ಇಲ್ಲಿ ಏನು ಅಂತಹ ಇದು ಇದೇನಿಲ್ಲ, ಆಹಾರನೇ ಭಾರಿ ಇಂಪಾರ್ಟೆಂಟ್. ಅದೇನು ಡಿಫೈನ್ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಬುಕ್ ಕೊಡ್ತೀನಿ, ಆ ಬುಕ್ ಅದೆಲ್ಲ ಡಿಫೈನ್ ಮಾಡಿದ್ದೀನಿ. ಬೆಳಗ್ಗೆ ಏನು ತಿನ್ನಬೇಕು, ಮಧ್ಯಾಹ್ನ ಸಂಜೆ ಏನು ತಿನ್ನಬೇಕು, ಯಾವ ರೀತಿ ಸಪ್ಲಿಮೆಂಟ್ಸ್ ತೊಗೊಳ್ಬೇಕು, ಲೈಫ್ ಸ್ಟೈಲ್ ಆಗಿರು ಎಲ್ಲ ಬರೆದಿದ್ದೀನಿ. ಯಾವ ರೀತಿ ವರ್ಕ್ ಆಗುತ್ತೆ, ಸೆಲ್ ರೀಜನರೇಷನ್ ಪ್ರೋಸೆಸ್ಸು ಅದೆಲ್ಲ ಗೊತ್ತಾಗುತ್ತೆ.